जय श्री राम। प्रीतिया विद्यार्थी मित्ररिगे ई तरगतिगे आत्मीय स्वागत। इवत्तिन तरगतियल्लि नावु समांतर श्रेणीय मोत्तगळन्नु कंडिडियुव बेरे बेरे रीतिय लेक्कगळन्नु बिडिसुव मोदल प्रश्ने मोदल 15 8र अपवर्त्यगळ मोत्तवेनु। ಇಲ್ಲಿ ನಾವು 8 ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಸಮಾಂತರ ಶ್ರೇಣಿ ರೂಪದಲ್ಲಿ ಬರ್ಕೊಳ್ಳಬೇಕು। ನಮಗೆಲ್ಲ 8 ರ ಮಗಿ ಗೊತ್ತಿದೆ, 8 82 16 83 24 84 32 85 40 ಈ ರೀತಿ ಮುಂದುವರಿಯುತ್ತದೆ। ಹಾಗಾದ್ರೆ ಇಲ್ಲಿ a ಅಂದ್ರೆ 8, d ಅಂದ್ರೆ 16 - 8 = 8, n ಅಂದ್ರೆ 15। ಇದನ್ನು ನಾವು SN ಸೂತ್ರಕ್ಕೆ ಆದೇಶ ಮಾಡುವುದರ ಮೂಲಕ ಇದರ ಮೊತ್ತವನ್ನು ಕಂಡುಹಿಡಿಯಬಹುದು। ಈಗ ನಮಗೆ ಮೊತ್ತದ ಸೂತ್ರ ಗೊತ್ತಿದೆ, ಮೊತ್ತದ ಸೂತ್ರವನ್ನು ಬರ್ಕೊಂಡು ನಮಗೆ ಕೊಟ್ಟಂತ ಅಂಶಗಳನ್ನು ಅದಕ್ಕೆ ಆದೇಶ ಮಾಡುವ। ನಾವು 15 ಪದದ ಮೊತ್ತ ಕಂಡುಹಿಡಿಯಬೇಕು। n ಅಂದ್ರೆ 15 ಭಾಗಿಸು 2 ಇಂಟು 2 ಗುಣಿಸು a ಅಂದ್ರೆ 8 प्लस एन अंद्रे 15 माइनस 1 डी अंद्रे 8 ಕೊಟ್ಟಂತ ಅಂಶಗಳನ್ನೆಲ್ಲ ಆದೇಶ ಮಾಡಿದೆವು। ಹಾಗಾದ್ರೆ 15 ಪದದ ಮೊತ್ತ 15 ಭಾಗಿಸು 2 ಇಂಟು 2 16 प्लस 15 ರಿಂದ 1 ತೆಗೆದ್ರೆ 14 14 ಎಂಟ್ಲಿ 112 एस 15 सम 15 भागिसु 2 इंटु 16 प्लस 112 128 15 पदद मोत्त 15 भागिसु 2 गुणिसु 128 2ಕ್ಕೆ 128 2 64 128 ಹಾಗಾದ್ರೆ ಎಸ್ 15 ಅಂದ್ರೆ 15 ಗುಣಿಸು 64 15 4 60 6 15 ಆಗಿ 90 96 64 15 ಗೆ 960 ಹಾಗಾದ್ರೆ ಮೊದಲ 15 8 ರ ಅಪವರ್ತ್ಯಗಳ ಮೊತ್ತ 960। ನೆಕ್ಸ್ಟ್ ಕ್ವೆಶ್ಚನ್, 6 ರಿಂದ ಭಾಗಿಸಲ್ಪಡುವ ಮೊದಲ 40 ಪೂರ್ಣಾಂಕಗಳ ಮೊತ್ತವೇನು? ನಮಗೆಲ್ಲ 6 ರ ಮಗಿ ಗೊತ್ತಿದೆ, 6 ಒಂದ್ಲಿ 6, 6 ಎರಡ್ಲಿ 12, 6 ಮೂರ್ಲಿ 18, 6 ನಾಲ್ಕಲಿ 24, 6 ಐದ್ಲಿ 30 ಈ ರೀತಿ ಮುಂದುವರಿಯುತ್ತದೆ। ಇಲ್ಲಿ ಎ ಅಂದ್ರೆ 6, ಡಿ ಅಂದ್ರೆ 12 ಮೈನಸ್ 6 ಸಮ 6, ಎನ್ ಅಂದ್ರೆ 40 ಪೂರ್ಣಾಂಕಗಳ ಮೊತ್ತ। ಕೊಟ್ಟಂತ ಅಂಶಗಳನ್ನು ಸೂತ್ರಕ್ಕೆ ಆದೇಶ ಮಾಡುವ। ನಮಗೆ 40 ಪದದ ಮೊತ್ತ ಬೇಕು। ಎನ್ ಅಂದ್ರೆ 40 ಭಾಗಿಸು 2 ಇಂಟು ಎ ಅಂದ್ರೆ 6, ಎನ್ ಅಂದ್ರೆ 40 ಮೈನಸ್ 1 ಡಿ ಅಂದ್ರೆ 6 ಕೊಟ್ಟಂತ ಅಂಶಗಳನ್ನು ಸೂತ್ರಕ್ಕೆ ಆದೇಶ ಮಾಡಿದೆವು। ಎಸ್ 40 ಸಮ 2 1 2 2 20 40 20 ಇಂಟು 2 ಆಗಿ 12 ಪ್ಲಸ್ 40 ರಿಂದ 1 ತೆಗೆದ್ರೆ 39 39 ಆಗಿ ಎಷ್ಟಾಗ್ತದೆ ನೋಡ್ಬೇಕು। 9 54 5 600 18 5 23 234 ಎಸ್ 40 ಸಮ 20 ಇಂಟು 234 ಕ್ಕೆ 12 ಕೂಡಿಸಿದ್ರೆ 246 ಹಾಗಾದ್ರೆ 40 ಪದದ ಮೊತ್ತ ಗೊತ್ತಾಗಬೇಕಾದ್ರೆ 20 ಗುಣಿಸು 246 ಮಾಡಬೇಕು। ಎಷ್ಟಾಗ್ತದೆ? ಎಸ್ 40 ಸಮ 0
ಎರಡಾನೆ ಹನ್ನೆರಡು, ಎರಡು ನಾಲ್ಕು ಎಂಟು, ಒಂದು ಒಂಬತ್ತು, ಎರಡೆರಡಲಿ ನಾಲ್ಕು, ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು. ಹಾಗಾದರೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಪೂರ್ಣಾಂಕದ ಮೊತ್ತ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು. ನೆಕ್ಸ್ಟ್ ಕ್ವಶನ್, ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? ನಮಗೆಲ್ಲ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಪರಿಚಯ ಇದೆ. ಒಂದು, ಮೂರು, ಐದು, ಹೀಗೆ ಮುಂದುವರೆದುಕೊಂಡು ಐವತ್ತರ ನಡುವಿನ ಅಂದರೆ ಐವತ್ತರ ಸಮೀಪದಲ್ಲಿ ನಲವತ್ತೊಂಬತ್ತು ಇದೆ. ಹಾಗಾದರೆ ಇದರಲ್ಲಿ ಮೊದಲ ಪದ ಎ ಅಂದರೆ ಒಂದು, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಮೂರರಿಂದ ಒಂದು ತೆಗೆದ್ರೆ ಎರಡು, ಎ ಎನ್ ಅಂದರೆ ನಲವತ್ತೊಂಬತ್ತು ಅಥವಾ ಎಲ್ ಅಂದರೆ ನಲವತ್ತೊಂಬತ್ತು, ಲಾಸ್ಟ್ ಪದ ಇಲ್ಲಿ ನಲವತ್ತ ಒಂಬತ್ತು. ಈಗ ಇಲ್ಲಿ ನಮಗೆ ಮೊತ್ತ ಕಂಡುಹಿಡಿಯಬೇಕಾದ್ರೆ ಎನ್ ಗೊತ್ತಿಲ್ಲದ ಕಾರಣ, ಎಷ್ಟು ಪದದ ಮೊತ್ತ ಅಂತ ಗೊತ್ತಿಲ್ಲದ ಕಾರಣ ನಾವು ಮೊದಲು ಎನ್ ಅನ್ನು ಕಂಡುಹಿಡಿಬೇಕು. ಎನ್ ಅನ್ನು ಕಂಡುಹಿಡಿಬೇಕಾದ್ರೆ ನನಗೆ ಎ ಎನ್ ಲಾಸ್ಟ್ ಪದ ಗೊತ್ತಿದೆ ನಲವತ್ತ ಒಂಬತ್ತು, ಮೊದಲ ಪದ ಒಂದು ಪ್ಲಸ್ ಎನ್ ಅಂದರೆ ನಾವು ಕಂಡುಹಿಡಿಬೇಕಾದ ಅಂಶ, ಸಾಮಾನ್ಯ ವ್ಯತ್ಯಾಸ ಎರಡು, ನಲವತ್ತ ಒಂಬತ್ತು ಸಮ ಒಂದು ಪ್ಲಸ್ ಎರಡು ಗುಣಿಸು ಎನ್ ಎರಡು ಎನ್ ಮೈನಸ್ ಎರಡು ಒಂದು ಎರಡು, ನಲವತ್ತ ಒಂಬತ್ತು ಸಮ ಎರಡರಿಂದ ಒಂದು ತೆಗೆದ್ರೆ ಒಂದು, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಪ್ಲಸ್ ಎರಡು ಎನ್. ಮೈನಸ್ ಒಂದನ್ನು ಲೆಫ್ಟ್ ಸೈಡ್ಗೆ ತಂದಾಗ ಪ್ಲಸ್ ಒಂದು ಆಗ್ತದೆ, ನಲವತ್ತೊಂಬತ್ತಕ್ಕೆ ಒಂದು ಕೂಡಿಸಿದ್ರೆ ಐವತ್ತು, ಐವತ್ತು ಸಮ ಎರಡು ಎನ್, ಎನ್ ಸಮ ಐವತ್ತು ಭಾಗಿಸು ಎರಡು, ಎನ್ ಎಂಬುದು ಐವತ್ತು ಭಾಗಿಸು ಎರಡಕ್ಕೆ ಸಮ. ಎರಡೇ ಸರಿ ಐವತ್ತು, ಎರಡು ಒಂದು ಎರಡು, ಎರಡು ಇಪ್ಪತ್ತೈದು ಐವತ್ತು, ಎನ್ನಿನ ವ್ಯಾಲ್ಯೂ ಇಪ್ಪತ್ತ ಐದು. ಹಾಗಾದರೆ ನಾವು ಎಷ್ಟು ಪದದ ಮೊತ್ತ ಕಂಡುಹಿಡಿಬೇಕು? ಇಪ್ಪತ್ತೈದು ಪದದ ಮೊತ್ತ ಕಂಡುಹಿಡಿಬೇಕು. ಲಾಸ್ಟ್ ಪದ ನಮಗೆ ಗೊತ್ತಿದೆ ನಲವತ್ತೊಂಬತ್ತು, ಮೊದಲ ಪದ ಮತ್ತು ಲಾಸ್ಟ್ ಪದ ಕೊಟ್ಟಾಗ ನಾವು ಸಮಾಂತರ ಶ್ರೇಣಿಯ ಎನ್ ಪದದ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎ ಪ್ಲಸ್ ಎನ್. ಈ ಸೂತ್ರಕ್ಕೆ ಆದೇಶ ಮಾಡುವ, ನಾವು ಇಪ್ಪತ್ತೈದು ಪದದ ಮೊತ್ತ ಕಂಡುಹಿಡಿಯಬೇಕು, ಎನ್ ಅಂದರೆ ಇಪ್ಪತ್ತೈದು ಭಾಗಿಸು ಎರಡು, ಎ ಅಂದರೆ ಒಂದು, ಎಲ್ ಅಂದರೆ ನಲವತ್ತ ಒಂಬತ್ತು. ಹಾಗಾದರೆ ಎಸ್ ಇಪ್ಪತ್ತೈದು ಸಮ ಇಪ್ಪತ್ತೈದು ಭಾಗಿಸು ಎರಡು ಗುಣಿಸು ಒಂದು ಪ್ಲಸ್ ನಲವತ್ತೊಂಬತ್ತು ಐವತ್ತು. ಎರಡೆಷ್ಟು ಐವತ್ತು? ಎರಡು ಒಂದು ಎರಡು ಇಪ್ಪತ್ತೈದು. ಹಾಗಾದರೆ ಇಪ್ಪತ್ತೈದು ಪದದ ಮೊತ್ತ ಗೊತ್ತಾಗಬೇಕಾದ್ರೆ ಇಪ್ಪತ್ತೈದು ಗುಣಿಸು ಇಪ್ಪತ್ತೈದು ಮಾಡಬೇಕು. ಇಪ್ಪತ್ತೈದು ಇಪ್ಪತ್ತೈದು ಎಷ್ಟು? ಇಪ್ಪತ್ತೈದು ಇಪ್ಪತ್ತೈದು ಆರುನೂರ ಇಪ್ಪತ್ತ ಐದು. ಹಾಗಾದರೆ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಆರುನೂರ ಇಪ್ಪತ್ತ ಐದು. ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವೇರ್. ಆದರೆ ಮೊದಲ ಪದ ಎಸ್ ಒನ್ ಎಷ್ಟು? ಮೊದಲ ಎರಡು ಪದಗಳ ಮೊತ್ತವೇನು? ಎರಡನೇ ಪದ ಯಾವುದು? ಮೂರನೇ ಪದ ಯಾವುದು? ಹತ್ತನೇ ಪದ ಯಾವುದು? ಮತ್ತು ಎನ್ನನೇ ಪದ ಯಾವುದು? ಈಗ ಇಲ್ಲಿ ಎಸ್ ಎನ್ ಸಮ ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವೇರ್ ರೂಪದ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನಾವು ಮೊದಲು ಕಂಡುಹಿಡಿಬೇಕಾದ ಇದರಲ್ಲಿ ಮೊದಲ ಪದ ಯಾವುದು ಅಂತ. ಈಗ ನಾನೇನು ಮಾಡ್ತೇನೆ ಅಂದರೆ ಎನ್ ಇದ್ದಲ್ಲಿ ಒಂದನ್ನು ಆದೇಶ ಮಾಡ್ತೇನೆ. ಎನ್ ಇದ್ದಲ್ಲಿ ಒಂದು ಆದೇಶ ಮಾಡಿದಾಗ ನಾಲ್ಕು ಒಂದು ನಾಲ್ಕು ಮೈನಸ್ ಒಂದರ ವರ್ಗ ಒಂದು
ನಾಲ್ಕರಿಂದ ಒಂದು ತೆಗೆದ್ರೆ ಮೂರು. ಹಾಗಾದರೆ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಮ ಮೂರು. ಯಾಕೆಂದ್ರೆ ಮೊದಲ ಪದ ಎಸ್ ಒನ್ ಎಂಬುದು ಎ, ಅಥವಾ ಮೊದಲ ಪದದ ಮೊತ್ತ ಎ. ಹಾಗಾದ್ರೆ ಎ ಅಂದ್ರೆ ಮೂರು. ಇನ್ನೊಂದು ಅಂಶ ಕೇಳಿದರೆ ಎಸ್ ಟು ಸಮ ಎಷ್ಟು ಅಂತ. ಈಗ ನಾನು ಎನ್ ಇದ್ದಲ್ಲಿ ಎರಡನ್ನ ಆದೇಶ ಮಾಡ್ತೇನೆ, ಎನ್ ಇದ್ದಲ್ಲಿ ಎರಡನ್ನ ಆದೇಶ ಮಾಡಿದೆ, ಎಷ್ಟಾಗ್ತದೆ? ನಾಲ್ಕೆರಡು ಎಂಟು, ಎರಡರ ವರ್ಗ ನಾಲ್ಕು. ಎಸ್ ಟು ಅಂದ್ರೆ ಎಂಟರಿಂದ ನಾಲ್ಕು ತೆಗೆದ್ರೆ ನಾಲ್ಕು. ಹಾಗಾದ್ರೆ ಎಸ್ ಟು ಅಂದ್ರೆ ಎಷ್ಟು? ನಾಲ್ಕು. ಈಗ ಈ ಸಮಾಂತರ ಶ್ರೇಣಿಯ ಎರಡನೇ ಪದ ಎಷ್ಟು ಅಂತ ನಾವು ಕಂಡುಹಿಡಿಯೋಣ. ಈ ಸಮಾಂತರ ಶ್ರೇಣಿಯ ಎರಡನೇ ಪದ ನಿಮಗೆ ಗೊತ್ತಾಗಬೇಕಾದ್ರೆ ಎರಡನೇ ಪದದ ಮೊತ್ತದಿಂದ ಒಂದನೇ ಪದದ ಮೊತ್ತವನ್ನು ಮೈನಸ್ ಮಾಡಿದ್ರೆ ಆಯಿತು. ಸಮಾಂತರ ಶ್ರೇಣಿಯ ಎರಡನೇ ಪದ ಗೊತ್ತಾಗಬೇಕಾದ್ರೆ ಎಸ್ ಟು ಮೈನಸ್ ಎಸ್ ಒನ್ ಮಾಡಿದ್ರೆ ಆಯಿತು. ಎಸ್ ಟು ಅಂದ್ರೆ ನಾಲ್ಕು, ಎಸ್ ಒನ್ ಅಂದ್ರೆ ಮೂರು. ನಾಲ್ಕರಿಂದ ಮೂರು ತೆಗೆದ್ರೆ ಒಂದು. ಇದ್ಯಾವುದು? ಸಮಾಂತರ ಶ್ರೇಣಿಯ ಎರಡನೇ ಪದ. ಹಾಗಾದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಗೊತ್ತಾಗಬೇಕಾದ್ರೆ ನಿಮಗೆ ಸಮಾಂತರ ಶ್ರೇಣಿಯ ಎರಡನೇ ಪದದಿಂದ ಒಂದನೇ ಪದವನ್ನು ಮೈನಸ್ ಮಾಡಬೇಕು. ಸಮಾಂತರ ಶ್ರೇಣಿಯ ಎರಡನೇ ಪದ ಒಂದು, ಸಮಾಂತರ ಶ್ರೇಣಿಯ ಒಂದನೇ ಪದ ಮೂರು. ಒಂದರಿಂದ ಮೂರನ್ನು ತೆಗೆದ್ರೆ ಮೈನಸ್ ಎರಡು. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಸಮ ಮೈನಸ್ ಎರಡು. ಈಗ ನಾವು ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯುವ. ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ ಒಂದು ಟಿ. ಕೊಟ್ಟಂತ ಅಂಶಗಳನ್ನು ಆದೇಶ ಮಾಡುವ ಎ ಎನ್ ಸಮ ಎ ಅಂದ್ರೆ ಮೂರು, ಎನ್ ನಾವು ಕಂಡುಹಿಡಿಬೇಕಾದ ಅಂಶ, ಡಿ ಅಂದ್ರೆ ಮೈನಸ್ ಎರಡು. ಎ ಎನ್ ಸಮ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಗುಣಿಸು ಎನ್ ಎರಡು ಎನ್ ಮೈನಸ್ ಮೈನಸ್ ಪ್ಲಸ್ ಎರಡು ಅಂದ್ರೆ ಎರಡು. ಹಾಗಾದ್ರೆ ಸಮಾಂತರ ಶ್ರೇಣಿಯ ಎನ್ನದೇ ಪದ ಯಾವ ರೂಪದಲ್ಲಿರ್ತದೆ? ಮೂರು ಪ್ಲಸ್ ಎರಡು ಐದು ಮೈನಸ್ ಎರಡು ಎನ್ ರೂಪದಲ್ಲಿರುತ್ತದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಮೂರನೇ ಪದ ಎಷ್ಟು? ಈಗ ನಮಗೆ ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಎನ್ ಸಮ ಐದು ಮೈನಸ್ ಎರಡು ಎನ್ ರೂಪದಲ್ಲಿರ್ತದೆ ಅಂತ ಗೊತ್ತಾಯಿತು. ಹಾಗಾದರೆ ಮೂರನೇ ಪದ, ಸಮಾಂತರ ಶ್ರೇಣಿಯ ಮೂರನೇ ಪದ ಐದು ಮೈನಸ್ ಎರಡು ಗುಣಿಸು ಎನ್ ಅಂದ್ರೆ ಮೂರು. ಸಮಾಂತರ ಶ್ರೇಣಿಯ ಮೂರನೇ ಪದ ಐದು ಮೈನಸ್ ಆರು, ಐದರಿಂದ ಮೈನಸ್ ಆರು ತೆಗೆದ್ರೆ ಎಷ್ಟು ಬಂತು? ಮೈನಸ್ ಒಂದು. ಇನ್ನೊಂದು ಕ್ವಶನ್ ಕೇಳಿದರೆ ಅಲ್ಲಿ ಸಮಾಂತರ ಶ್ರೇಣಿಯ ಹತ್ತನೇ ಪದ ಎಷ್ಟು? ಹಾಗಾದ್ರೆ ಎನ್ ಅಂದ್ರೆ ಹತ್ತು, ಸಮಾಂತರ ಶ್ರೇಣಿಯ ಹತ್ತನೇ ಪದ ಐದು ಮೈನಸ್ ಎರಡು ಗುಣಿಸು ಹತ್ತು. ಸಮಾಂತರ ಶ್ರೇಣಿಯ ಹತ್ತನೇ ಪದ ಐದು ಮೈನಸ್ ಎರಡರಲ್ಲಿ ಇಪ್ಪತ್ತು, ಇಪ್ಪತ್ತರಿಂದ ಐದು ತೆಗಿಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್. ಹಾಗಾದ್ರೆ ಸಮಾಂತರ ಶ್ರೇಣಿಯ ಹತ್ತನೇ ಪದ ಮೈನಸ್ ಹದಿನೈದು. ಈ ರೀತಿ ಈ ಪ್ರಶ್ನೆಯಲ್ಲಿ ನಮಗೆ
ಮೊದಲ ಪದ ಎ ಅಂದರೆ ಮೂರು ಸಿಕ್ಕಿತು, ಎರಡು ಪದಗಳ ಮೊತ್ತ ನಾಲ್ಕು ಅಂತ ಗೊತ್ತಾಯಿತು, ಮೊದಲ ಪದ ಮೂರು ಅಂತ ಗೊತ್ತಾಯಿತು, ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಅಂತ ಗೊತ್ತಾಯಿತು, ಎರಡನೇ ಪದ ಐದು ಮೈನಸ್ ಎರಡು ಎನ್, ಮೂರನೇ ಪದ ಮೈನಸ್ ಒಂದು, ಹತ್ತನೇ ಪದ ಮೈನಸ್ ಹದಿನೈದು. ನೆಕ್ಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು, ಹದಿನೇಳು ಪದಗಳವರೆಗಿನ ಮೊತ್ತ ಇನ್ನೂರ ಎಂಬತ್ತೊಂಬತ್ತು, ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತವೇನು? ಇಲ್ಲಿ ಎರಡು ಅಂಶ ಕೊಟ್ಟಿದ್ದಾರೆ, ಎರಡು ಸಲ ಮೊತ್ತ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಮೊತ್ತದ ಸೂತ್ರವನ್ನು ಎರಡು ಸಲ ಬರ್ಕೊಂಡಿದ್ದೇನೆ. ಆಮೇಲೆ ಈ ಸೂತ್ರಕ್ಕೆ ನಾನು ಕೊಟ್ಟಂತ ಅಂಶಗಳನ್ನು ಆದೇಶ ಮಾಡ್ತೇನೆ. ಮೊದಲು ಕೊಟ್ಟದ್ದು ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ, ಅಂದರೆ ಎಸ್ ಎನ್ ಮೊತ್ತ ನಲವತ್ತ ಒಂಬತ್ತು. ಎಷ್ಟು ಪದದ ಮೊತ್ತ? ಏಳು ಪದದ ಮೊತ್ತ ನಲವತ್ತ ಒಂಬತ್ತು ಅಂತ ಕೊಟ್ಟಿದ್ದಾರೆ. ಮೊದಲ ಪದ ಕೊಡಲಿಲ್ಲ, ಎನ್ ಅಂದರೆ ಏಳು ಪದದ ಮೊತ್ತ, ಸಾಮಾನ್ಯ ವ್ಯತ್ಯಾಸ ಕೊಡಲಿಲ್ಲ. ನಲವತ್ತ ಒಂಬತ್ತು ಸಮ ಏಳು ಭಾಗಿಸು ಎರಡು ಇಂಟು ಎರಡು ಎ ಪ್ಲಸ್ ಏಳರಿಂದ ಒಂದು ತೆಗೆದ್ರೆ ಆರು ಡಿ, ಭಾಗಿಸು ಎರಡನ್ನು ಎಡ ಸೈಡ್ಗೆ ತರುವ ಗುಣಿಸು ಎರಡಾಗ್ತದೆ, ಸಮ ಏಳು ಇಂಟು ಎರಡು ಎ ಪ್ಲಸ್ ಆರು ಡಿ. ನಲವತ್ತೊಂಬತ್ತು ಎರಡು ತೊಂಬತ್ತೆಂಟು, ತೊಂಬತ್ತೆಂಟು ಸಮ ಏಳೆರಡು ಹದಿನಾಲ್ಕು ಎ ಪ್ಲಸ್ ಏಳಾಗಿ ನಲವತ್ತೆರಡು ಡಿ. ಹದಿನಾಲ್ಕು ನಲವತ್ತೆರಡು ತೊಂಬತ್ತೆಂಟು, ಇದು ಮೂರು ಕೂಡ ಹದಿನಾಲ್ಕರಿಂದ ಭಾಗಿಸಿ ಹೋಗ್ತದೆ. ನಾನು ಮೊದಲ ಕ್ಲಾಸಲ್ಲೇ ನಿಮಗೆ ತಿಳಿಸಿದ್ದೆ, ಆದಷ್ಟು ಸಮೀಕರಣವನ್ನು ಕನಿಷ್ಠ ರೂಪದಲ್ಲಿ ತಂದರೆ ನಮಗೆ ಲೆಕ್ಕ ಬಿಡಿಸಲಿಕ್ಕೆ ಸುಲಭ ಆಗ್ತದೆ. ಈಗ ನಾನು ಎಲ್ಲ ಸಂಖ್ಯೆಗಳನ್ನು ಹದಿನಾಲ್ಕರಿಂದ ಭಾಗಿಸ್ತೇನೆ. ಹದಿನಾಲ್ಕು ಹದಿನಾಲ್ಕೈದು ಎಪ್ಪತ್ತು, ಹದಿನಾಲ್ಕಾರು ಎಂಬತ್ನಾಲ್ಕು, ಹದಿನಾಲ್ಕೇಳು ತೊಂಬತ್ತೆಂಟು, ಹದಿನಾಲ್ಕೊಂದೇ ಹದಿನಾಲ್ಕು ಪ್ಲಸ್ ಹದಿನಾಲ್ಕೊಂದೇ ಹದಿನಾಲ್ಕು, ಹದಿನಾಲ್ಕೆರಡು ಇಪ್ಪತ್ತೆಂಟು, ಹದಿನಾಲ್ಕು ಮೂರಲಿ ನಲವತ್ತೆರಡು. ಹಾಗಾದರೆ ನಮಗೆ ಒಂದನೇ ಸಮೀಕರಣ ಏನು ಸಿಗ್ತದೆ ಅಂದರೆ ಎ ಪ್ಲಸ್ ಮೂರು ಡಿ ಸಮ ಏಳು ಅಂತ ಸಿಕ್ಕಿತ್ತು. ಇದನ್ನು ಒಂದನೇ ಸಮೀಕರಣ ಅಂತ ತಗೊಳ್ತೇವೆ, ಯಾಕೆಂದರೆ ಎ ಮತ್ತು ಡಿ ನಾವಿನ್ನು ಕಂಡುಹಿಡಿಬೇಕು. ಎರಡನೇ ವಾಕ್ಯ ತಗೊಳ್ಳುವ, ನಂತರದ ಹದಿನೇಳು ಪದಗಳವರೆಗಿನ ಮೊತ್ತ, ನಂತರದ ಪ್ರಶ್ನೆ ತಗೊಂಡಾಗ ಹದಿನೇಳು ಪದಗಳವರೆಗಿನ ಮೊತ್ತ ಇನ್ನೂರ ಎಂಬತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ. ಎನ್ನಂದರೆ ಹದಿನೇಳು, ಎ ಕೊಡಲಿಲ್ಲ ಹದಿನೇಳು ಪದದ ಮೊತ್ತ, ಡಿ ಕೊಡಲಿಲ್ಲ. ಇದನ್ನು ಕೂಡ ನಾವು ಇದೇ ರೀತಿ ಬಿಡಿಸಿ ಇನ್ನೊಂದು ಸಮೀಕರಣ ಮಾಡಬೇಕು. ಇನ್ನೂರ ಎಂಬತ್ತೊಂಬತ್ತು ಸಮ ಹದಿನೇಳು ಭಾಗಿಸಿ ಎರಡು ಇಂಟು ಎರಡು ಎ ಪ್ಲಸ್ ಹದಿನೇಳರಿಂದ ಒಂದು ತೆಗೆದ್ರೆ ಹದಿನಾರು ಡಿ. ಇನ್ನೂರ ಎಂಬತ್ತೊಂಬತ್ತು ಸಮ ಹದಿನೇಳು ಭಾಗಿಸು ಎರಡು, ಆಮೇಲೆ ಇಲ್ಲಿ ಎರಡನ್ನು ಸಾಮಾನ್ಯ ತೆಗಿಬಹುದು. ಎರಡನ್ನು ಸಾಮಾನ್ಯ ತೆಗೆದಾಗ ಗುಣಿಸು ಎರಡು, ಎರಡೊಂದು ಎರಡು, ಎರಡೆಂಟು ಹದಿನಾರು. ಎರಡನ್ನು ಸಾಮಾನ್ಯ ತೆಗೆದಿದ್ದೇನೆ, ಈಗೇನಾಗ್ತದೆ ಎರಡು ಮತ್ತು ಎರಡು ನೋಡಿ ಎರಡು ಒಂದು ಎರಡು ಒಂದು. ನೆಕ್ಸ್ಟ್ ಈ ಹದಿನೇಳನ್ನು ನಾನು ಎಡ ಸೈಡ್ಗೆ ತರ್ತೇನೆ, ಭಾಗಿಸು ಹದಿನೇಳಾಗ್ತದೆ. ಇನ್ನೂರ ಎಂಬತ್ತೊಂಬತ್ತು ಭಾಗಿಸು ಹದಿನೇಳು ಸಮ ಎ ಪ್ಲಸ್ ಎಂಟು ಡಿ. ಹದಿನೇಳು ಹದಿನೇಳು ಇನ್ನೂರ ಎಂಬತ್ತೊಂಬತ್ತು,
ಹದಿನೇಳಕ್ಕೆ ಹದಿನೇಳು ಹದಿನೇಳು ಹಾಗಾದ್ರೆ ಇದು ಯಾವ ರೂಪದ ಸಮೀಕರಣ ಆಯಿತು ಎ ಪ್ಲಸ್ ಇಂಟು ಡಿ ಸಮ ಹದಿನೇಳು ಅಂತ ಆಯಿತು ಇದಕ್ಕೆ ನಾನು ಎರಡನೇ ಸಮೀಕರಣ ಅಂತ ಕೊಡ್ತೇನೆ ಈಗ ನಾನು ಸಮೀಕರಣ ಒಂದರಿಂದ ಎರಡನ್ನು ಮೈನಸ್ ಮಾಡ್ತೇನೆ ಸಮೀಕರಣ ಒಂದರಿಂದ ಎರಡನ್ನು ಮೈನಸ್ ಮಾಡ್ತೇನೆ ಸಮೀಕರಣ ಒಂದರಿಂದ ಎರಡನ್ನು ಮೈನಸ್ ಮಾಡುವಾಗ ಮೈನಸ್ ಮಾಡಬೇಕಾದ ಸಂಖ್ಯೆಯ ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ತೇನೆ ಪ್ಲಸ್ ಎ ಇದ್ದದ್ದು ಮೈನಸ್ ಎ ಪ್ಲಸ್ ಎಂಟು ಇದ್ದದ್ದು ಮೈನಸ್ ಎಂಟು ಪ್ಲಸ್ ಹದಿನೇಳು ಇದ್ದದ್ದು ಮೈನಸ್ ಹದಿನೇಳು ಆಗ್ತದೆ ಇಲ್ಲಿ ಪ್ಲಸ್ ಎ ಮೈನಸ್ ಎ ಜೀರೋ ಎಂಟು ಡಿ ಇಂದ ಮೂರು ಡಿ ತೆಗೆದ್ರೆ ಐದು ಡಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಹದಿನೇಳರಿಂದ ಎಂಟು ಇದ್ರೆ ಹತ್ತು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಮೈನಸ್ ಭಾಗಿಸು ಮೈನಸ್ ಪ್ಲಸ್ ಡಿ ಸಮ ಹತ್ತು ಭಾಗಿಸು ಐದು ಐದೆಷ್ಟು ಹತ್ತು ಐದೆರಡು ಹತ್ತು ಡಿ ಅಂದ್ರೆ ಎಷ್ಟು ಸಿಕ್ಕಿತ್ತು ಎರಡು ಸಿಕ್ಕಿತ್ತು ಇನ್ನು ನಮಗೆ ಯಾವುದು ಬೇಕು ಎ ಬೇಕು ಎ ಕಂಡುಹಿಡಿಯಬೇಕಾದ್ರೆ ಏನು ಮಾಡಬಹುದು ಡಿ ಸಮ ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಡಿ ಸಮ ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದು ಯಾವುದು ಎ ಪ್ಲಸ್ ಮೂರು ಡಿ ಸಮ ಏಳು ಆಗಿರುತ್ತದೆ ಎರಡನೇ ಸಮೀಕರಣದಲ್ಲೂ ಆದೇಶ ಮಾಡಬಹುದು ಈಗ ನಾನು ಎ ಪ್ಲಸ್ ಡಿ ಅಂದರೆ ಎರಡು ಸಮ ಏಳು ಎ ಪ್ಲಸ್ ಮೂರೆರಡು ಆರು ಸಮ ಏಳು ಎ ಸಮ ಏಳರಿಂದ ಆರನ್ನು ತೆಗೆಯಿರಿ ಎಯ ಮೇಲೆ ಎಷ್ಟು ಒಂದು ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಒಂದು ಸಾಮಾನ್ಯ ವ್ಯತ್ಯಾಸ ಐದು ಈಗ ನಾವು ಮೊದಲ ಎನ್ ಪದದ ಮೊತ್ತ ಕಂಡುಹಿಡಿಯಬೇಕು ಅದಕ್ಕೆ ಸಂಬಂಧಪಟ್ಟ ಸೂತ್ರವನ್ನು ಬರೆಯುವ ಈಗ ಕೊಟ್ಟಂತ ಅಂಶಗಳನ್ನು ಸೂತ್ರಕ್ಕೆ ಆದೇಶ ಮಾಡುವ ಎನ್ ಪದದ ಮೊತ್ತ ಕಂಡುಹಿಡಿಯಬೇಕು ನಾವು ಎ ಅಂದ್ರೆ ಎಷ್ಟು ಒಂದು ಎನ್ ನಮಗೆ ಗೊತ್ತಿಲ್ಲ ಡಿ ಅಂದ್ರೆ ಎರಡು ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎರಡು ಒಂದು ಎರಡು ಪ್ಲಸ್ ಎರಡು ಗುಣಿಸು ಎನ್ ಎರಡು ಎನ್ ಮೈನಸ್ ಎರಡು ಒಂದು ಎರಡು ಎರಡು ಗುಣಿಸು ಎನ್ ಎರಡು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದು ಎರಡು ಪ್ಲಸ್ ಎರಡು ಮೈನಸ್ ಎರಡು ಜೀರೋ ಹಾಗಾದ್ರೆ ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎರಡು ಎನ್ ಎರಡು ಒಂದು ಎರಡು ಹಾಗಾದ್ರೆ ಸಮಾಂತರ ಶ್ರೇಣಿಯ ಎನ್ ಪದದ ಮೊತ್ತ ಎನ್ ಗುಣಿಸು ಎನ್ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಎನ್ ಗುಣಿಸು ಎನ್ ಅಂದ್ರೆ ಎನ್ ಸ್ಕ್ವೇರ್ ಸಮಾಂತರ ಶ್ರೇಣಿಯ ಎನ್ನನೇ ಪದ ಮೂರು ಪ್ಲಸ್ ನಾಲ್ಕು ಎನ್ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದೇ ಮೊದಲು ಎ ಎನ್ ಸಮ ಮೂರು ಪ್ಲಸ್ ನಾಲ್ಕು ಎನ್ ಇದರಲ್ಲಿ ಎ ಒನ್ ಎ ಟು ಎ ತ್ರೀ ಇರಬಹುದು ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಅಂತ ನಾವು ನೋಡಬೇಕು ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಅಂತ ನಾವು ನೋಡಬೇಕಾದ್ರೆ ಎನ್ನಿಗೆ ಬೇರೆ ಬೇರೆ ಬೆಲೆಗಳನ್ನು ಆದೇಶ ಮಾಡಬೇಕು ನಾವು ನಾಲ್ಕು ಅಥವಾ ಐದು ಬೆಲೆಗಳನ್ನು ಆದೇಶ ಮಾಡಿದಾಗ ಇದು ಸಮಾಂತರ ಶ್ರೇಣಿಯ ಅಂತ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಈಗ ನಾನು ಇಲ್ಲಿ ಮೊದಲೇ ಮಾಡ್ತೇನೆ ಅಂದರೆ ಎನ್ ಇದ್ದಲ್ಲಿ ಒಂದನ್ನು ಆದೇಶ ಮಾಡ್ತೇನೆ ಮೂರು ಪ್ಲಸ್ ನಾಲ್ಕು ಗುಣಿಸು ಒಂದು ಎಷ್ಟಾಗ್ತದೆ ಮೂರು ಪ್ಲಸ್ ನಾಲ್ಕು ಅಲ್ಲಿ ನಾಲ್ಕು ಮೂರಕ್ಕೆ ನಾಲ್ಕನ್ನು ಕೂಡಿಸಿ ಮೊದಲ ಪದ ಸಿಕ್ಕಿತು ಎನ್ ಇದ್ದಲ್ಲಿ ಎರಡನ್ನು ಆದೇಶ ಮಾಡ್ತೇನೆ ಮೂರು ಪ್ಲಸ್ ನಾಲ್ಕು ಗುಣಿಸು ಎರಡು ಮೂರು ಪ್ಲಸ್ ನಾಲ್ಕೆರಡು ಎಂಟು ಎರಡನೇ ಪದ ಸಿಕ್ಕಿತು
ಎನ್ ಇದ್ದಲ್ಲಿ ಮೂರನ್ನ ಆದೇಶ ಮಾಡ್ತೇನೆ. ಮೂರು ಪ್ಲಸ್ ನಾಲ್ಕು ಗುಣಿಸು ಮೂರು, ಮೂರು ಪ್ಲಸ್ ನಾಲ್ಕು ಹನ್ನೆರಡು, ಹನ್ನೆರಡು ಪ್ಲಸ್ ಮೂರು ಮೂರನೇ ಪದ ಸಿಕ್ಕಿತು. ಎಲ್ಲಿದ್ದಲ್ಲಿ ನಾಲ್ಕನ್ನು ಆದೇಶ ಮಾಡ್ತೇನೆ. ಮೂರು ಪ್ಲಸ್ ನಾಲ್ಕು ಗುಣಿಸು ನಾಲ್ಕು, ಮೂರು ಪ್ಲಸ್ ನಾಲ್ಕು ಹದಿನಾರು, ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತು. ಈಗೊಮ್ಮೆ ಎ ಟು ಮೈನಸ್ ಎ ಒನ್ ಹನ್ನೊಂದರಿಂದ ಏಳನ್ನು ತೆಗೀರಿ ನಾಲ್ಕು, ಹದಿನೈದರಿಂದ ಹನ್ನೊಂದನ್ನು ತೆಗೀರಿ ನಾಲ್ಕು, ಹತ್ತೊಂಬತ್ತರಿಂದ ಹದಿನೈದನ್ನು ತೆಗೀರಿ ನಾಲ್ಕು. ಹಾಗಾದರೆ ಇಲ್ಲಿ ಎ ಟು ಮೈನಸ್ ಎ ಒನ್, ಎ ತ್ರೀ ಮೈನಸ್ ಎ ಟು, ಎ ಫೋರ್ ಮೈನಸ್ ಎ ತ್ರೀ ಎಷ್ಟಾಗಿದೆ? ಹತ್ತೊಂಬತ್ತರಿಂದ ಹದಿನೈದು ತೆಗೆದ್ರೆ ನಾಲ್ಕು, ಹದಿನೈದರಿಂದ ಹನ್ನೊಂದು ತೆಗೆದ್ರೆ ನಾಲ್ಕು, ಹನ್ನೊಂದರಿಂದ ಏಳು ತೆಗೆದ್ರು ನಾಲ್ಕು, ನಾಲ್ಕಾಗಿದೆ. ಇದರ ಎಲ್ಲ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಇರುವ ಕಾರಣ ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಸಮ ಒಂಬತ್ತು ಮೈನಸ್ ಐದು ಎನ್, ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವುದೇ. ಈಗ ಎ ಎನ್ ಸಮ ಒಂಬತ್ತು ಮೈನಸ್ ಐದು ಎನ್ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದ ಅಂತ ನೋಡ್ಬೇಕು. ನಾನು ಎನ್ ಇದ್ದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಆದೇಶ ಮಾಡ್ತೇನೆ, ಎನ್ ಇದ್ದಲ್ಲಿ ಒಂದನ್ನು ಆದೇಶ ಮಾಡಿದೆ. ಒಂಬತ್ತು ಮೈನಸ್ ಐದು ಇಂಟು ಒಂದು, ಐದೊಂದು ಐದು, ಒಂಬತ್ತರಿಂದ ಐದನ್ನು ತೆಗೆದ್ರೆ ನಾಲ್ಕು. ಎನ್ ಇದ್ದಲ್ಲಿ ಎರಡನ್ನು ಆದೇಶ ಮಾಡಿದೆ. ಒಂಬತ್ತು ಮೈನಸ್ ಐದೆರಡು ಹತ್ತು, ಒಂಬತ್ತರಿಂದ ಹತ್ತನ್ನು ತೆಗೆದ್ರೆ ಮೈನಸ್ ಒಂದು. ಎನ್ ಇದ್ದಲ್ಲಿ ಮೂರನ್ನು ಆದೇಶ ಮಾಡಿದೆ. ಒಂಬತ್ತು ಮೈನಸ್ ಐದು ಗುಣಿಸು ಮೂರು, ಒಂಬತ್ತು ಮೈನಸ್ ಹದಿನೈದು ಅಂದರೆ ಮೈನಸ್ ಆರು. ಎನ್ ಇದ್ದಲ್ಲಿ ನಾಲ್ಕನ್ನು ಆದೇಶ ಮಾಡಿದೆ. ಒಂಬತ್ತು ಮೈನಸ್ ಐದ್ನಾಲ್ಕು ಇಪ್ಪತ್ತು, ಒಂಬತ್ತರಿಂದ ಇಪ್ಪತ್ತನ್ನು ತೆಗೆದ್ರೆ ಮೈನಸ್ ಹನ್ನೊಂದು. ಈಗ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಉಂಟಾ? ನಾನು ಮೊದಲು ಮೈನಸ್ ಒಂದರಿಂದ ಮೈನಸ್ ಮಾಡ್ತೇನೆ ನಾಲ್ಕನ್ನು. ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಐದು. ಆಮೇಲೆ ಮೈನಸ್ ಆರರಿಂದ ಮೈನಸ್ ಮಾಡ್ತೇನೆ ಮೈನಸ್ ಒಂದನ್ನು. ಮೈನಸ್ ಮೈನಸ್ ಪ್ಲಸ್, ಮೈನಸ್ ಆರು ಪ್ಲಸ್ ಒಂದು ಮೈನಸ್ ಐದು. ಆಮೇಲೆ ಮೈನಸ್ ಹನ್ನೊಂದರಿಂದ ಮೈನಸ್ ಮಾಡ್ತೇನೆ ಮೈನಸ್ ಆರನ್ನು. ಮೈನಸ್ ಮೈನಸ್ ಪ್ಲಸ್, ಹನ್ನೊಂದರಿಂದ ಆರು ತೆಗೆದ್ರೆ ಐದು, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐದು. ಇಲ್ಲಿ ಎಲ್ಲ ಕಡೆ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಇರುವ ಕಾರಣ ಮತ್ತು ಎ ಟು ಮೈನಸ್ ಎ ಒನ್ ಸಮ ಎ ತ್ರೀ ಮೈನಸ್ ಎ ಟು ಸಮ ಎ ಫೋರ್ ಮೈನಸ್ ಎ ತ್ರೀ ಆದುದರಿಂದ ಇದು ಕೂಡ ಒಂದು ಸಮಾಂತರ ಶ್ರೇಣಿ. ಈ ರೀತಿ ನಾವು ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡಿದ್ದೇವೆ. ಪರೀಕ್ಷೆಗೆ ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಸಮಾಂತರ ಶ್ರೇಣಿಯ ಪೂರ್ತಿ ಪಾಠ ಪರೀಕ್ಷೆಗಿದೆ. ಎಲ್ಲರಿಗೂ ಶುಭವಾಗಲಿ.